Rangegowda. Mr. and Mrs. Rangegowda. ಅರ್ಥ ಆಯ್ತದೆ ಆಯ್ಸು ಮೇಡಮ್ ಅವರೇ. ಅದಕ್ಕೆ ಈ ಶಾಸ್ತ್ರ ಮಾಡ್ತಿರೋದು ಅನ್ಕೊಳ್ಳಿ. ಆ ನೆಪ್ತಾಗಾದ್ರೂ ನಿಮ್ಮ ಅಪ್ಪ ಅವ್ವ ಹೇಳ್ತೀರ ಎಲ್ಲರೂ ಬರ್ತಾರೆ. ಅವ್ರ ಕೊಟ್ಟೆ ಮಾತಾಡಿ ಹೊಸ ಮನ್ಸು ಹಗ್ರ ಮಾಡ್ಕೋಬೋದಲ್ವಾ? ನನಗೆ ಯಾರ ಜೊತೆನೂ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಮೇಡಮ್ ಅವರೇ, ಅತ್ತೆ ಮೇಲಿನ ಕೋಪ ಕೊತ್ತಿ ಮೇಲೆ ಅಂದಂಗೆ ನನ್ನ ಮೇಲಿನ ಕೋಪ ನಿಮ್ಮ ಮನೆಯವ್ರ ಮ್ಯಾಗೆ ಯಾಕೆ ತೋರಿಸಿರಿ? ನಿಮ್ಮನ್ನ ಏನಾದ್ರು ದೂರ ಮಾಡಿದ್ರೆ ಆ ದೂರ ಮಾಡಿದ ಪಾಪ ನನಗೆ ಸುತ್ತಕೊಳ್ತದೆ. ಹಂಗಾಗದ್ಕಿಂತ ನನ್ನ ಸಾಯದೆ ಮೇಲು ಕಣ್ಲ ಮಗ. ಅವ್ವ ನೀನ್ ಯಾಕೆ ಸಾಯೋ ಮಾತಾಡಿ? ಆಯ್ತು, ನೀ ಹೇಳ್ದಂಗೆ ಕೇಳ್ತೀನಿ. ಆದ್ರೆ ನೀನ್ ಸಾಯೋ ಮಾತಾಡ್ ಸಂಕಟ ಪಡ್ಬೇಡ. ನೀವಿಬ್ರು ಹಿಂಗ್ ದೂರ ದೂರ ಇದ್ರೆ ಸಂಕಟ ಪಡ್ದೆ ಇನ್ನೇನ್ ಮಾಡ್ಲಿ ಹೇಳ್ ಮಗ? ಸರಿ ಸರಿ, ಆಗ್ಲೇ ಸ್ನಾನ ತಡ ಆಗದೆ ನಿನ್ ಮನೆಗೆ ಕಳಿ. ಆಯ್ತು ಕಣವ. ನಾನೇನು ಮಾಡಿಲ್ಲ, ನೀವು ನನಗೆ ನೋಡಬೇಡಿ. ಅವ್ವ ಊರೇನೆ ಅಂದರು ನೀ ನನ್ನ ದೇವರು. ಅಜ್ಜೋ ಅಜ್ಜೋ ತಗ್ಯವ್ವ, ನೀನು ಒಂದು ಇಂಕ್ರನ್ನು ಬದಿಲ್ವಲ್ಲ ನಿನ್ಗೆ. ರಂಗೇಗೌಡ ಅವನ್ ಪಾಡ್ಗೊಂಡ್ ಕ್ವಾಣೆಯಿಂದ ಒರಿಕೋ ಮಲಿಕತ್ತಿದ್ದೋನ ಕರ್ಕೊಂಡೋಗ್ ಒಳಗೆ ಬಿಟ್ಬಿಟ್ಟು ಬಂದಲ್ಲ, ಇದಕ್ಕೆ ಏನ್ ಹೇಳೋಣ ಅಂತೀನಿ ಅಣ್ಣ. ರಂಗೇಗೌಡ ಏನಾರ ಹೊರಗಡೆ ಮಲಿಕಂಡ್ರೆ ಜನ ತಲೆಗೊಂದ್ ಮಾತಾಡ್ತಾರೆ. ಅದನ್ನ ತೆಪ್ಪಿಸ್ಬೇಕು ಅಂದ್ರೆ ಅವನು ಒಳಗಡೆ ಮಲಿಕೊಳ್ಳದೆ ಸರಿ. ಜನಕ್ ಗೊತ್ತಾಗ್ದಂಗ್ ಮಲಗ್ಸೋದಾದ್ರೆ ಮೊದ್ಲೇ ಕ್ವಾಣೆಯಲ್ಲಿ ಮಲಗಿಸ್ಬೋದಿತ್ತು. ಈಗ ಇಬ್ಬರನ್ನು ಒಂದೇ ಕ್ವಾಣೆಯಲ್ಲಿ ಮಲಗಕ್ ಬಿಟ್ಟಿದೀಯಲ್ಲ, ಏನ್ ಮಾಡಿಯ? ರಂಗೇಗೌಡನ ಮ್ಯಾಗೆ ನಂಗೆ ಸಂಪೂರ್ಣವಾಗಿ ನಂಬಿಕೆ ಐತೆ. ಆಟೆ ಅಲ್ಲ, ಮನ್ಸಾದವನು ಏನೂ ಇಲ್ಲದೆ ಉಪವಾಸ ಮಾಡಿದ್ರೆ ಅದನ್ನ ಉಪವಾಸ ಅನ್ನಕ್ಕಿಲ್ಲ. ರುಚಿ ರುಚಿಯಾದ ತಿಂಡಿಗಳನ್ನ ಮುಂದೆ ಮಡಿಕೊಂಡು ಉಪವಾಸ ಮಾಡಿದ್ರೆ ಅದು ಉಪವಾಸ. ತೆಂಗ್ಯವ್ವ, ನೀನು ಅದೇನು ಹೇಳ್ತಿದ್ಯೋ ನಂಗೆ ಒಂದು ತಲೆಗೋಯ್ತಿಲ್ಲ. ಅವನ ಕ್ವಾಣೆಯಿಂದ ದೂರ ಇದ್ರೆ ಅವನಿಗೇನು ಗೊತ್ತಾಗಕ್ಕಿಲ್ಲ. ಅದೇ ಕ್ವಾಣೆ ಒಳಗಡೆನೆ ಇದ್ಕೊಂಡು ಐಶ್ವರ್ಯನಿಂದ ದೂರ ಇದ್ರೆ ಆಗ ಅವನಿಗೆ ಸಂಕಟ ಆಯ್ತದೆ. ಸಕ್ಕರೆ ಕಾಯಿಲೆ ಬಂದವ್ರ ಮುಂದೆ ರುಚಿ ರುಚಿಯಾದ ಸಿಹಿ ತಿಂಡಿಗಳನ್ನು ಮಡಗ್ಬಿಟ್ಟು ತಿನ್ನು ಅಂದ್ರೆ ಅವ್ರು ತಿಂದಾರೆ, ತಿನ್ನಂಗೂ ಇಲ್ಲ ಬಿಡಂಗೂ ಇಲ್ಲ. ಹಂಗಾಗದೆ ರಂಗೇಗೌಡನ ಸ್ಥಿತಿ. ಹತ್ರ ಆದ್ರೆ ಅವನ ಪ್ರಾಣ ಹೋಯ್ತದೆ ಅನ್ನೋ ಭಯ, ನೋಡ್ಕೊಂಡಿದ್ರೆ ಎಂಟ್ರ ಪಕ್ಕದಾಗಿದ್ರು ಸುಮ್ಕೆ ಇರ್ಬೇಕಲ್ಲ ಅನ್ನೋ ಬ್ಯಾಸರ. ಅವರಿಬ್ಬರನ್ನು ಒಂದೇ ಕ್ವಾಣೆನಾಗಿಟ್ಟು ದೂರ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಈಗ ಮಾಡಿದ್ದು ಅಜ್ಞೇಯ. ಗಂಡ ಹೆಂಡ್ರಿಬ್ರು ಮಾನಸಿಕವಾಗಿ ನೋವುಪಟ್ಟು ಆದಷ್ಟು ಬಿರ್ನೆ ದೂರ ಆಗ್ಬೇಕು. ಈ ಐಶ್ವರ್ಯ ಅಟ್ಟಿ ಬಿಟ್ಟು ಹೋಗ್ಬೇಕು. ಅವಳು ನಿಲ್ಲಿಂದ ಕಳ್ಸ ಗಂಟ ನಂಗೆ ನೆಮ್ಮದಿ ಇರಕ್ಕಿಲ್ಲ. ನನ್ನ ತಂಗಿಯವ್ವ ಈಟೆಲ್ಲ ಯೋಚನೆ ಮಾಡವಳೆ ಅನ್ನೋದು ಈ ಆಳಾದ ನನ್ನ ತಲೆ ಒಳಿನೇ ಇಲ್ವೇ? ನಾನು ಅವಳ ಅಣ್ಣ, ನಾನು ಯಾವ ಕಾಲಕ್ಕೆ ಅವಳ ಥರ ಆಗೋದು? ಅಂತ ಭ್ರಮೆನಲ್ಲಿ ಏನಾದ್ರೂ ಪ್ಲಾನ್ ಮಾಡ್ಕೊಂಡು ಒಳಗಡೆ ಬಂದಿದ್ರೆ ಅದ್ ಕನ್ಸಲ್ಲೂ ಆಗೋದಿಲ್ಲ ಅನ್ನೋದನ್ನ ಬರೆದಿಟ್ಕೊ.
ಅಯ್ಯೋ ಹಂಗೆಲ್ಲ ಏನು ಇಲ್ಲ ಐಸು ಮೇಡಮ್ ಅವರೇ, ನಾ ಹೇಳೋದನ್ನ ನಂಬಿ. ನಾನ್ ಹೇಗ್ ನಂಬ್ಲಿ? ನನಗ್ ನೀನ್ ನನ್ನ ರೂಮಲ್ಲಿ ಮಲ್ಗೋದು ಇಷ್ಟ ಇಲ್ಲ ಅಂತ ತಾನೆ? ಆದ್ರೆ ನೀನು ಇಲ್ಲಿಂದ ತುಂಬಾ ಒಳ್ಳೆ ಒಂಥರ ಹೊರಗೋಗಿ ನನ್ ಬಗ್ಗೆ ನಿನ್ ತಾಯಿ ಹತ್ರ ಫಿಟ್ಟಿಂಗ್ ಇಟ್ಟು ನಿನ್ ಸಪೋರ್ಟಿಗೆ ಮಾತಾಡೋ ಕರ್ಕೊಂಬಂದಿದ್ಯಾ. ಅದಕ್ಕೆ ಅವ್ರು ಬಂದಿದ್ದಾರೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದಿರೋಷ್ಟು ದಡ್ಡಿ ಏನಲ್ಲ ನಾನು. ಓ, ಇದಾ ನಿಮ್ ಅನುಮಾನ? ನೋಡಿ, ನೀವ್ ನಮ್ಮ ಅವ್ನ ಬಗ್ಗೆ ಸಾನೆ ತೆಪ್ಪು ತಿಳ್ಕೊಂಡಿದ್ದೀರಾ? ನಮ್ಮ ಅವಂಗೆ ಅಂತ ದಾಟಿತ್ತಿ ಯಾವಾರೆಲ್ಲ ಗೊತ್ತಿಲ್ಲ. ನಾನೇ ಹೋಗಿ ಹೇಳಿದ್ರು ನಮ್ಮ ಅವ್ವ ಹಂಗೆಲ್ಲ ಮಾಡಕ್ಕಿಲ್ಲ. ನಿಮ್ ತಾಯಿಯವ್ರು ಏನು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನೀನೆ ಮೋಸದ ಪ್ರೀತಿಯಿಂದ ಅವ್ರನ್ನ ಕಟ್ಟಾಕಿದ್ಯಾ, ಅದಕ್ಕೋಸ್ಕರನೇ ಅವ್ರು ಇಲ್ಲಿವರೆಗೂ ಬಂದು ಹಾಗೆಲ್ಲ ಹೇಳ ಹೋಗಿದ್ರು. ಏನಾದ್ರೂ ತಿಳ್ಕೊಳ್ಳಿ, ನಾನು ಅದಕ್ಕೆಲ್ಲ ಬ್ಯಾಸ ಮಾಡ್ಕೊಳಕ್ಕಿಲ್ಲ. ಕರೆಕ್ಟು, ನೀನ್ ಎಲ್ಲ ಪ್ಲಾನ್ ಮಾಡ್ಕೊಂಡ್ ಬಂದಿರ್ಬೇಕಾದ್ರೆ ಬೇಜಾರ್ ಏನಕ್ಕಾಗುತ್ತೆ ಹೇಳು? ನನ್ನ ಹಣೆ ಬರ ಸರಿ ಇಲ್ಲ, ನಾನೇ ಬೇಜಾರ್ ಮಾಡ್ಕೋಬೇಕಷ್ಟೇ. ಅಯ್ಯೋ, ಏನಾಯ್ತು ಮೇಡಮ್ ಅವರೇ? ಶರ್ಟ್ ಯಾಕೆ ಬಿಚ್ತಾ ಇದ್ಯಾ? ಅದ ಸಾನೆ ಸೆಕೆ ನೋಡಿ, ನಂಗೆ ದಿನ ಅಂಗಿ ಬಿಚ್ಚ ಮಲ್ಗೆ ಅಭ್ಯಾಸ, ಅದಕ್ಕೆ ಬಿಚ್ತಾ ಇದ್ದೀನಿ. ನೋಡು, ಬಾಡಿ ಶೋ ಆಫ್ ಮಾಡಿ ಅಟ್ರಾಕ್ಟ್ ಮಾಡ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡಿದ್ರೆ ಸರಿ ಇರಲ್ಲ. ಹಾಗೆಲ್ಲ ಏನು ಇಲ್ಲ. ನಿಮ್ಗೇನಾರು ಹಂಗಿಲ್ದೆ ನೋಡಿದ್ರೆ ತೊಂದರೆ ಆಯ್ತದೆ ಅಂದ್ರೆ ಹೇಳ್ಬಿಡಿ, ನಾನು ಈಗಲೇ ಹಾಕೊಬಿಡ್ತೀನಿ. ಏನ್ ಸಲ್ಮಾನ್ ಖಾನ್ ಹೃತಿಕ್ ರೋಷನ್ ಬಾಡಿ ನಿಂದು ನೋಡಿದ ತಕ್ಷಣ ಬಿದ್ದು ಹೋಗೋದಕ್ಕೆ. ನೀನ್ ಹೇಗ್ ಬೇಕಾದ್ರೂ ಇರು, ನನ್ ಮನ್ಸಿನ ಮೇಲೆ ಯಾವ್ದೇ ಪರಿಣಾಮ ಆಗಲ್ಲ. ನೀವ್ ಹೇಳ್ದಾರೆಲ್ಲ ಯಾರು ಅಂತಾನೆ ನನಗ್ ಗೊತ್ತಿಲ್ಲ. ನನಗ್ ಗೊತ್ತಿರೋದೇನಿದ್ರು ನಮ್ ಗರ್ಡಿ ಮನೆ ಫೈಲ್ ಮಾಡ್ರ ಆಟೆಯ. ಹಂಗೆಲ್ಲ ಏನಿಲ್ಲ ಐಸು ಮೇಡಮ್ ಅವರೇ, ಅಲ್ಲಿ ಫೋನ್ ಮಾಡ್ಗಿವ್ನಿ, ಅದನ್ನೇ ತಗೊಳವ ಅಂತ ಬಂದೆ. ಥ್ಯಾಂಕ್ಯು. ಇನ್ನೊಂದ್ಸಲ ನೆಪ ಹೇಳ್ಕೊಂಡು ಬಂದ್ರೆ ಚುಚ್ಚು ಸಾಯಿಸ್ಬಿಡ್ತೀನಿ. ಏನಿಲ್ಲ, ನನ್ ಫೋನ್ ಚಾರ್ಜ್ ಖಾಲಿ ಆಗದೆ, ಚಾರ್ಜರ್ ಅಲ್ಲೇ ಮಡ್ಗಿವ್ನಿ, ಹೊಸಿ ಕೊಡ್ತೀರಾ? ನೋಡು, ನೀನ್ ಹೀಗ್ ಬೇಕು ಬೇಕು ಅಂತ ನೆಪ ಹುಡ್ಕೊಂಡು ಹತ್ರ ಬರೋದಕ್ ನೋಡ್ಬೇಡ. ಅಯ್ಯೋ, ಎಲ್ಲ ಒಂದೇಕಿಂತ ತಗೊಳಕ್ ಆದತ್ತ ಹೇಳಿ? ಒಂದ್ ಕ್ವಾಣೆ ಅಂದ್ಮೇಲೆ ಎಲ್ಲಾ ಕಡೆ ಓಡಾಡ್ಬೇಕಾಯ್ತದೆ, ಅದನ್ ಬಿಟ್ಟು ಸುಮ್ನೆ ಕುತ್ಕೊಂಡ್ರೆ ಆದತ್ತಾ? ನೋಡು, ನನಗಿದ ಇಷ್ಟ ಆಗಲ್ಲ. ನೀನ್ ಹೀಗ್ ಪದೇ ಪದೇ ನನ್ನ ಹತ್ರ ಬರ್ಬಾರ್ದು. ಅಯ್ಯೋ, ಸುಮ್ಕೆ ಬರ್ಬಾರ್ದು ಬರ್ಬಾರ್ದು ಅಂದ್ರೆ ಹೆಂಗ್ ಹೇಳಿ? ಅದ್ ಸರಿ, ಎಲ್ಲಿಗ್ ಬರ್ಬಾರ್ದು ಅಂತನಾದ್ರು ಹೇಳಿ. ನಿಂದ್ ಯಾಕೋ ಜಾಸ್ತಿ ಆಯ್ತು. ಈಟೊತ್ತಲ್ಲಿ ಇವ್ರು ಎಲ್ಲಿಗೋದ್ರಪ್ಪ? ಅಯ್ಯೋ,
ಇದೇನ್ ಮಾಡ್ತಾ ಇದ್ದೀರಾ ನೋಡು? ಈ ಗೆರೆ ದಾಟಿ ನಾನು ಆ ಕಡೆ ಬರಲ್ಲ, ನೀನು ಅಷ್ಟೇ ಈ ಕಡೆ ಬರೋ ಹಾಗಿಲ್ಲ. ಆಸ್ತಿ ಭಾಗ ಮಾಡ್ದಂಗೆ ನೀವು ಕೋಣೆನ್ ಭಾಗ ಮಾಡ್ತಾ ಇದ್ದೀರಾ? ಹೌದು, ಇಬ್ರಿಗೂ ಹಾಫ್ ಹಾಫ್ ಡಿವೈಡ್ ಮಾಡ್ತಿದ್ದೀನಿ. ನಾನೇನಾರ ಆ ಕಡೆ ಬರಂಗಾದ್ರೆ? ಬರೋ ಹಾಗಿಲ್ಲ. ಅಲ್ಲ, ಅಪ್ಪಿ ತಪ್ಪಿ ಬಂದ್ರೆ? ಬಂದ್ರೆ ಪನಿಷ್ಮೆಂಟ್ ಇರುತ್ತೆ, ಅಂದ್ರೆ 10 ಬಸ್ಗೆ ಹೊಡಿಬೇಕಾಗುತ್ತೆ. ಈ ಆಟ ಯಾಕೋ ಬೇಡ ಅನಿಸ್ತೈತೆ ಮೇಡಮ್ ಅವರೇ. ಯಾಕೆ ಬಸ್ಗೆ ಹೊಡಿಬೇಕಾಗುತ್ತೆ ಅಂತ ಭಯಾನ? ಹಂಗೆಲ್ಲ ಏನಿಲ್ಲ, ನಮ್ಗೆ ಈ ಬಸ್ಗೆ ಎಲ್ಲ ಒಂದ್ ಸಿಕ್ಸೇನೆ ಅಲ್ಲ, 10 100 ಬೇಕಾದ್ರೆ ಹೊಡಿತೀವಿ. ಆದ್ರೆ ನೀವು? ನಾನು ಈ ಗೆರೆ ದಾಟ ಆ ಕಡೆ ಬರದೇ ಇಲ್ಲ, ಅಂದ್ಮೇಲೆ ಬಸ್ಗೆ ಹೊಡೆಯೋ ಪರಿಸ್ಥಿತಿನೇ ಬರಲ್ಲ. ನಿಮ್ಗೆ ಆ ಪರಿಸ್ಥಿತಿ ಬರದೇ ಇರ್ಲಿ ಅಂತ ನಾನು ಅದ್ ಯಾರ ಹತ್ರ ಕೇಳ್ಕೊಂತೀನಿ ಬಿಡಿ. ಥ್ಯಾಂಕ್ಸ್. ನೋಡು, ನಿನಗೆ 5 ನಿಮಿಷ ಟೈಮ್ ಕೊಡ್ತೀನಿ. ಈ ಕಡೆ ಏನೇನ್ ವಸ್ತು ಇದೆಯೋ ಅದನ್ನೆಲ್ಲ ನಿನ್ ಕಡೆ ತಗೊಂಡೋಗಿ ಇಟ್ಕೋ, ಆ ಕಡೆ ಏನ್ ವಸ್ತು ಇದೆಯೋ ನಾನು ಈ ಕಡೆ ತಗೊಂಡ್ಬಂದು ಇಟ್ಕೋತೀನಿ. ಆಯ್ತು ಮೇಡಮ್. ಇಲ್ಲ, ಇನ್ನ ಸಣ್ಣ ಪುಟ್ಟ ವಸ್ತುಗಳು ಅಲ್ಲೇ ಅವೆ. ಮತ್ ಬಂದ್ ತಗೊಂಡ್ ಹೋಗು. ಅಯ್ಯೋ, ಅದೇನ್ ಬೇಕಾಗಿಲ್ಲ ಬಿಡಿ. ಇದೇ ಮಾತಿರ್ಬೇಕು, ಆಮೇಲೆ ಅದನ್ನೇ ನೆಪ ಮಾಡ್ಕೊಂಡು ಈ ಕಡೆ ಬಂದ್ರೆ ಬಸ್ಗೆ ಹೊಡಿಬೇಕಾಗತ್ತೆ, ನೆನ್ಪಿರ್ಲಿ. ಆ ಕಡೆಗ್ ಬಂದ್ರೆ 100 ಬಸ್ಗೆನೆ ಹೊಡೆಯಮ್ಮ. ಆದ್ರೆ ನೀವು ಬೈಯಕ್ ಶುರು ಮಾಡಿದ್ರೆ ನಿಲ್ಸಕ್ಕೆ ಇಲ್ವಲ್ಲ, ನನಗ ಅದೇ ಭಯ. ಏನ್ ಗುಣಗ್ತಾ ಇದೀಯಾ? ಏನಿಲ್ಲ, ಮಲ್ಗೋಕ್ಕೂ ಮುಂಚೆ ಪ್ರಾರ್ಥನೆ ಮಾಡ್ಬೇಕು ಅಂತ ನಮ್ಮ ಅವ್ವ ಹೇಳ್ಕೊಟ್ಟವಳೆ, ಅದನ್ನೇ ಮಾಡ್ತಾ ಇದ್ದೆ. ನಿಮ್ಗೆ ಅದು ಕೇಳಿಸ್ಬಿಡ್ತೆ? ಆಯ್ತಾಯ್ತು, ಕ್ಷಮಿಸ್ಬಿಡಿ. ಕಿವಿ ಜೋರಾಗೆ ಅದೆ, ಅದಕ್ಕೂ ನಮ್ಮೂ ಸರ ನಾವು ಇರ್ಬೇಕಟ್ಟೆ. ಶೂ ದೇವ್ರೇ, ಏನ್ ಮಾಡ್ಲಿ ನಾನೀಗ? ಆಯ್ತು ಮೇಡಮ್ ಅವರೇ, ಏನಾಯ್ತು? ಹೊಟ್ಟೆಗಳೆಲ್ಲ ಮಂಚದ ಮೇಲೆ ಹರಡಿದೆ, ಅದನ್ನ ಮಡಿಸಿ ಮಲಗೋ ಹಾಗಿಲ್ಲ, ಕರೆಂಟ್ ಇಲ್ಲದೆ ಹೇಗ್ ಮಡಿಸ್ಲಿ ನಾನು? ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ ಮಾಡಿರಿ? ದೀಪ ಹಚ್ಚಿದ್ರಾತು ಬುಡಿ. ಅದ್ ಗೊತ್ತಿದ್ದು ಸುಮ್ನೆ ಇದೆಯಲ್ಲ, ಮೊದಲು ದೀಪ ಹಚ್ಚು. ಸರಿ ಸರಿ, 1 ನಿಮಿಷ ಇರಿ. ಐಸು ಮೇಡಮ್ ಅವರೇ, ದೀಪ ಹಚ್ಚಕ್ ಹಾಕಿಲ್ಲ ಬುಡಿ. ಯಾಕೆ, ಏನಾಯ್ತು? ಯಾಕೆಂದ್ರೆ ದೀಪ ಬೆಂಕಿ ಪಟ್ಟಣ ಎರಡು ನಿಮ್ ಕಡೆನೆ ಅವೆ, ನೀವೇ ಹಚ್ಕೊಬಿಡಿ. ಅದನ್ನ ಏನು ಹುಡುಕ್ಲಿ ನಾನು? ಅದ್ ಎಲ್ಲಿದೆ ಅಂತ ನಿನಗೆ ಗೊತ್ತಿದೆ ತಾನೆ, ನೀನೇ ಬಂದು ಹಚ್ಬಿಟ್ಟು ಹೋಗು. ಏ ಮಾತು ಅಂದ್ರೆ ಮಾತು, ನಾನ್ ಬರಕಿಲ್ಲ ಸುಮ್ಕೆ, ನಾನ್ ಅಲ್ಲಿ ಬಂದು ಬಸ್ಕಿ ಯಾಕೆ ಹೊಡಿಬೇಕು ಹೇಳಿ? ಪರವಾಗಿಲ್ಲ, ಇದೊಂದ್ಸಲ ಬಂದ್ಬಿಟ್ಟು ಹೋಗು. ನೀವ್ ಈಟ ಒಂದ್ ಬೇಡ್ಕತ್ತಿದ್ದೀರಾ ಅಂದ್ಮೇಲೆ ಬರ್ದೇ ಇರಕ್ಕಾಗತ್ತ ಹೇಳಿ? ಬಂದೆ ಇರಿ. ಅಯ್ಯೋ, ಏನಾಯ್ತು? ಬೇಕು ಬೇಕು ಅಂತ ಕಾಲ್ ತೊಳೆದು ಏನಾಯ್ತು ಅಂತ ಬೇರೆ ಕೇಳ್ತೀಯ? ನೋಡಿ, ನಿಮ್ಮ ಮನೆಗೂ ನಾನು ನೋಡ್ಲಿಲ್ಲ. ನೋಡಿ, ಸುಳ್ಳು ಹೇಳ್ಬಾರ್ದು ಅಂತ ನಮ್ಮ ಅಜ್ಜಿ ಅಜ್ಜಿ ಹೇಳೋದನ್ನೆಲ್ಲ ಬಿಟ್ಟು ಮ್ಯಾಟ್ ಬಾಕ್ಸ್ ಹುಡುಕು. ಅಷ್ಟೇನಾ, ನಾನು ಇನ್ನೇನು ಹೇಳ್ಬಿಟ್ಟಿರೋ ಅನ್ಕೊಂಡೆ. ಸರಿ ಇರಿ. ಇವಾಗ ಸಂತೋಷನಾ? ನಾವ್ ಈ ಗೆರೆ ದಾಟ ಆ ಕಡೆ ಹೋದ್ರೆ ಇನ್ನೂ ಸಂತೋಷ ಆಗುತ್ತೆ. ಅಲ್ಲ, ಬೇರೆ ಏನಾದ್ರು ಟಾಂಕು ಟಾಂಕು. ಕರೆಂಟ್ ಬೇರೆ ಇಲ್ಲ, ಸಿಕ್ಕ ಬಟ್ಟೆ ಶೆಕೆ. ಅಯ್ಯೋ,
ಅದನ್ನ ತೆಗಿಬೇಡಿ, ಸೊಳ್ಳೆ ಬತ್ತವೆ, ಆಮೇಲೆ ಗಾಳಿಗೆ ದೀಪ ಹಾರೋಯ್ತದೆ. ಅದೆಲ್ಲ ನನಗೆ ಗೊತ್ತು. ಚಾನ್ಸ್ ಸಿಕ್ಕಿದೆ ಅಂತ ಭಾಷಣ ಕೊಡಕ್ ಬರ್ಬೇಡ. ಹೇಳಿದ್ ಕೇಳ್ದವಾದ್ರೆ ಹಿಂಗೆ ಆಗೋದು ನೋಡು. ನಾನು ಸುಮ್ಮನೆ ಕೋಪ ಬರ್ಸ್ಬೇಡ, ಬೆಂಕಿ ಪಟ್ಟಣ ಕೊಡು. ಅಯ್ಯೋ ಅದನ್ನಲ್ಲೇ ಮುಡಿದ್ಬಿಟ್ಟೆ. ಸರಿ ಇರಿ, ಹಚ್ಕೊಡ್ತೀನಿ. ಅಯ್ಯೋ ಏನು ಬೇಕಾಗಿಲ್ಲ, ನಾನೇ ಹುಡುಕೋತೀನಿ. ಒಂದ್ಸಲ ಬಂದು ಕಾಲು ತುಳಿದು ಹೋಗಾಗಿದೆ, ಇನ್ನೊಂದ್ಸಲ ಬಂದು ಅದಿನ್ನೇನ್ ಮಾಡ್ತೀಯೋ ಏನೋ. ಕಷ್ಟ ಆದ್ರೂ ಪರವಾಗಿಲ್ಲ, ನಾನೇ ಹುಡುಕೋತೀನಿ. ಅಯ್ಯೋ ಐಸು ಮೇಡಮ್ ಅವ್ರೆ, ಏನಾಯ್ತು? ಓ ಬೆಂಕಿ ಪಟ್ಟಣ ಬಿತ್ತು. ಹಾಯ್, ಬೆಂಕಿ ಪಟ್ಟಣ ಬಿದ್ದಿದ್ದಕ್ಕೆ ಈಟೊಂದು ಶಬ್ದ ಮಾಡದ? ಅದ್ರ ಜೊತೆಗೆ ನಾನು ಬಿದ್ದೆ. ಅಯ್ಯೋ ನೋಡ್ಕೊಂಡು ಹೋಗ್ಬಾರ್ದ? ನೀನೇನ್ ಬರೋದು ಬೇಡ, ಚಾನ್ಸ್ ಸಿಕ್ಕಿದ್ರೆ ಸಾಕು, ಓಡ್ ಬರ್ತಾನೆ. ಕರೆಂಟ್ ಬೇರೆ ಇಲ್ಲ, ಹೆಂಗ್ ನೋಡ್ಕೊಂಡು ಹೋಗೋದು? ನೀವ್ ಹೇಳೋದು ದಿಟ್ಟಾನೆ ಬಿಡಿ. ಓ ಈ ಮ್ಯಾಚ್ ಬಾಕ್ಸ್ ಎಲ್ಲೋಯ್ತು. ಮ್ಯಾಚ್ ಬಾಕ್ಸ್ ಸಿಕ್ಕಿಲ್ಲ, ಬಂದು ಹುಡುಕೊಡ್ಬೇಕು ಅನ್ನೋದು ಗೊತ್ತಾಗಲ್ವಾ? ಬಂದು ಹೆಲ್ಪ್ ಮಾಡು. ಏನ್ ಮಾತಾಡಿದ್ರು ಕಷ್ಟ, ಒಟ್ನಾಗೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಬಿಡಿ. ಇರೇ ಬಂದೆ. ಏನ್ ಬೇಕು ಬೇಕು ಅಂತಾನೆ ಹೊಡಿತಾ ಇದೀಯ ಏನು? ನಿನ್ ಸಹಾಯ ಏನ್ ಬೇಕಾಗಿಲ್ಲ, ನೀ ಹೋಗು, ನಾನು ಹುಡುಕೋತೀನಿ. ಅಲ್ಲ ಐಸು ಮೇಡಮ್ ಅವರೇ, ಬೇಡ ಅಂತ ಹೇಳ್ದೆ ತಾನೆ, ಮೊದ್ಲು ಇಲ್ಲಿಂದ ಹೋಗು. ಸರಿ. ಅಬ್ಬಾ ಕರೆಂಟ್ ಬತ್ತು. ಐಸು ಮೇಡಮ್ ಅವರೇ, ಐಸು ಮೇಡಮ್ ಅವರೇ, ನೀವೆಲ್ಲಿದ್ದೀರಾ? ಕೆರೆ ದಾಟ್ ಬರ್ಬೇಡ ಅಂತ ಹೇಳಿರ್ಲಿಲ್ವಾ, ಮತ್ತೇನಕ್ ಬಂದೆ? ಅಲ್ಲ ಅದು ನೋಡು, ಕಾರಣ ಕೊಟ್ಟು ಎಕ್ಸ್ಕ್ಯೂಸ್ ಕೊಡೋದಕ್ಕೆ ಬರಬೇಡ. ತಪ್ಪು ಮಾಡಿದ್ಯಾ, ಬಸ್ಗೆ ಹೊಡಿ. ಐಸು ಮೇಡಮ್ ಅವರೇ, ನಿಮ್ ಕಡಿಕ್ ನಾನ್ ಬಂದಿಲ್ಲ, ನನ್ ಕಡಿಕೆ ನೀವ್ ಬಂದಿದ್ದೀರಾ ನೋಡಿ. ಅದಕ್ಕೆ ಹೇಳಿದ್ದು ಈ ಬಸ್ಗೆ ಗಿಸ್ಕಿ ಸಿಕ್ಸೆ ಎಲ್ಲ ಬೇಡ ಅಂತ. ಈಗ ನಿಮ್ಗೆ ಬಂತು ನೋಡಿ, ನಿಮ್ ನೋಡಿದ್ರೆ ಅಯ್ಯೋ ಅನಿಸ್ತದೆ. ಹೋಗ್ಲಿ ಬಿಡಿ, ನಾನೇನ್ ನೀವು ಬಸ್ಗೆ ಹೊಡಿಲೇಬೇಕು ಅಂತ ಹೇಳಕ್ಕಿಲ್ಲ. ಹಲೋ, ನೀನೇನ್ ಹೋಗ್ಲಿ ಅಂತ ದಯ ಭಿಕ್ಷೆ ಕೊಡೋದ್ ಬೇಕಾಗಿಲ್ಲ. ರೂಲ್ಸ್ ಅಂದ್ರೆ ರೂಲ್ಸ್. ನಾಳೆ ನೀನ್ ತಪ್ಪು ಮಾಡಿದಾಗ್ಲೂ ಇದನ್ನೇ ನನ್ನಿಂದ ನಿರೀಕ್ಷೆ ಮಾಡ್ತೀಯ? ನಾನ್ ಇದಕ್ಕೆಲ್ಲ ಅವಕಾಶ ಮಾಡ್ಕೊಡೋದಿಲ್ಲ. ಇಷ್ಟಕ್ಕೂ ಬಸ್ಕಿ ಹೊಡಿಯೋದೇನ ಅಷ್ಟೊಂದ್ ಕಷ್ಟನ? ನಾನು ಬಸ್ಕಿ ಹೊಡಿತೀನಿ, ಲೆಕ್ಕ ಹಾಕು. ಐಸು ಮೇಡಮ್ ಅವರೇ, ಸಾಕು ಬಿಡಿ, ಹತ್ತಾತು. ನಮ್ಗ್ ಲೆಕ್ಕ ಬರೋದೇ ಹಿಂಗೆ, ಹೋಗಿ ಮನೆ ಕಳು. ಥ್ಯಾಂಕ್ ಯು.
ಏನಿದು ಹೊಸ ನಾಟಕ? ಯಾಕೆ ಇದಕ್ಕಿದ್ದಾಗೆ ಬಸ್ಗೆ ಹೊಡಿತಿದ್ಯಾ? ಅದು ಅದು ರಾತ್ರಿ ನೀವು ಮಲಗಿದ್ದಾಗ. ಮಲಗಿದ್ದಾಗ ಏನು ಏನ್ ಮಾಡ್ದಿ ಅಂತ ಹೇಳು. ಮತ್ತೆ ನೀವು